ದಫನ ಮಾಡಿದ್ದೀರಿ ಅಥವಾ ದಫನ ಮಾಡಿದ್ದೀರಾ ಅದರ ವಿಚಾರವನ್ನು ಕೂಡ ಬಹುಶಃ ಮಂಡನೆ ಮಾಡಿದ್ದೀರಿ. ಈಗ ನನಗೆ ಇದರ ಉದ್ದೇಶ ಅರ್ಥ ಆಗಲಿ. ಒಂದು ನಿಮಿಷ, ಒಂದು ಗ್ರಾಮ ಪಂಚಾಯತ್ ವತಿಯಿಂದ ಯಾವುದೇ ಒಂದು ಕಾಮಗಾರಿ ಆದಾಗ ಚುನಾಯಿತ ಪ್ರತಿನಿಧಿ ಬಂದು ಅದನ್ನ ತಿಂಗಳಿಗೆ ಒಂದು ಸಾರಿನಾ ಅಥವಾ ಇನ್ನೊಂದು ಮೀಟಿಂಗ್ ಅಲ್ಲ ಇಟ್ಟು ಏನು ಕಾಮಗಾರಿ ಆಗಿದೆ, ಅದಕ್ಕೆ ಎಷ್ಟು ಖರ್ಚು ವೆಚ್ಚಗಳಾಗಿದೆ ಅದರ ಬಗ್ಗೆ ನೀವು ವಿಮರ್ಶೆ ಮಾಡಿ ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ತೀರ್ಮಾನ ತೆಗೆಳುವಂತ ವಿಚಾರವನ್ನ ಬಹುಶಃ ಈ ಸಭೆಗೆ ಮಂಡನೆ ಮಾಡಿದ್ವಿ. ನನಗೆ ಗೊತ್ತಲಾಗ್ತದೆ ನಾವು ಯಾವ ವಿಚಾರದ ಬಗ್ಗೆ ಇಲ್ಲಿ ಮಾತಾಡಬೇಕು ಅನ್ನೋದು. ಬಹುಶಃ ಚುನಾಯಿತ ಪ್ರತಿನಿಧಿಗಳು ಮಾತಾಡುವಂತ ವಿಚಾರವನ್ನ ನಾವು ಜನ ಗ್ರಾಮಸ್ಥರು ಬಂದು ಮಾತಾಡಬೇಕು ಅನ್ನುವಂಥದ್ದನ್ನ ನಿಮ್ಮ ಆಶಾಭಾವನೆ ಅಂತ ಕಾಣ್ತದೆ. ಬಹುಶಃ ಇದರ ಬಗ್ಗೆ ನೀವು ನಮಗೆ ಸಭೆಗೆ ತಿಳಿಸ್ಬೇಕು. ಅಲ್ಲ ಯಾಕೆ ಅಲ್ಲ ಯಾಕೆ ಈ ವಿಚಾರವನ್ನು ನೀವು ಮಂಡನೆ ಮಾಡ್ತಿದ್ದೀರಾ? ನಿನ್ನೆ ಒಂದು ವಿಷಯ, ನಿನ್ನೆ ನಾವು ಮುಂದೆ ಸರಿ ಹೇಳ್ತೇವೆ, ಆಮೇಲೆ ಪುನಃ ಪ್ರಶ್ನೆ ಕೇಳಿದ್ರ ನಿನ್ನೆ ನಾವು ಆವಾಗಲಿಂದ ಒಂದು ಪ್ರತಿಭಟನೆ ಮಾಡಿದ್ದೇವೆ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಶವಗಳನ್ನು ಬಿಸಿಬಿಡಬೇಕು. ಈಗಾಗಲೇ ಅಲ್ಲಿ ಗ್ರಾಮಾದ್ಯಂತ ಅಲ್ಲದೆ ತಾಲೂಕಿನಾದ್ಯಂತ ಅಲ್ಲದೆ ಜಿಲ್ಲಾದ್ಯಂತ ಶವಗಳನ್ನು ಸಮರ್ಪಕ ರೀತಿಯಲ್ಲಿ ಸುತ್ತಾ ಇಲ್ಲ. ಆ ಭಾಗದ ಜನಗಳಿಗೆ ತೊಂದರೆ ಆಗ್ತಾ ಇದೆ, ಆ ಭಾಗದ ಜನರಿಗೆ ದುರ್ನಾತ ಬರ್ತಾ ಇದೆ ಅಂತ ಹೇಳುವುದಕ್ಕೆ ನಾವು ಆ ಭಾಗದಿಂದ ನಾವು ಕೂಡ ಇದು ಬಿ ಎಸ್ ಗಂಗಾಧರ್ ಕೂಡ ಜೊತೆಯಲ್ಲಿ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಿದ್ದೇವೆ. ಬಹುಶಃ ಆ ವಿಚಾರವನ್ನು ನೀವು ಮತ್ತೆ ಮಾತಾಡ್ತೀರ ನನಗೆ ಗೊತ್ತಿಲ್ಲ. ಬಹುಶಃ ಈ ವಿಚಾರಕ್ಕೆ ನಾವು ಯಾವುದೇ ಉತ್ತರ ಕೊಡೋದು, ನಾವು ಪ್ರಶ್ನೆ ಮಾಡೋದು ಏನು ಅಂತ ನನಗೆ ಅರ್ಥ ಆಗ್ತದೆ. ಹಾಗಾಗಲೇ ಆ ಸಂದರ್ಭದಲ್ಲಿ ಚುನಾಯಿತ ಪ್ರತಿಗಳು ಒಬ್ಬರಿದ್ದಲ್ಲ, ಒಬ್ಬತ್ತು ಜನ ಇದ್ದರು, ಗ್ರಾಮ ಪಂಚಾಯತ್ ವ್ಯವಸ್ಥೆ ಇತ್ತು. ಆ ಸಂದರ್ಭದಲ್ಲಿ ಬಹುಶಃ ನೀವೆಲ್ಲ ಪೂರ್ಣ ಪ್ರಮಾಣದ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಆದರೆ ಇದರ ಉದ್ದೇಶ ಏನು, ಈ ಹಿಂದೆ ಆಗಿದೆ ನಿರ್ಣಯಕ್ಕೆ ಜನ ಸಮರ್ಪಕವಾಗಿ ಮಂಡನೆ ಆಗಿಲ್ವ, ಗ್ರಾಮಸಭೆ ನಡೆಯಲಿಲ್ಲ, ಆದರೂ ಕೂಡ ನೀವು ಸಾಮಾನ್ಯ ಸಭೆಯಲ್ಲಿ ನನಗೆ ಯಾಕೆ ಈ ಹಿಂದಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅದನ್ನು ಕ್ವಶನ್ ಮಾಡಿದಾರ? ಈ ಜವಾಬ್ದಾರಿಯನ್ನು ಯಾರು ಒಬ್ಬರೇ ಹೋಗ್ತಾರ? ಇದು ಯಾಕೆ ಹೀಗಾಯ್ತು ಅಂತ ನಾವು ಹೇಳಿದರೆ ಕೋಶ ನಾವು ಅದರ ಬಗ್ಗೆ ಕ್ವಶನ್ ಮಾಡ್ತೇವೆ.